ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋದ ವಿಡಿಯೋದಲ್ಲಿ ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೆ, ಪಫ್ ಸ್ಲೀವ್ಸನ್ನು ನೋಡಿ. ಆಲ್ರೆಡಿ ಒಂದು ಸ್ಲೀವನ್ನು ಕೂಡಿಸಾಗಿದೆ, ಇದಕ್ಕೆ ನಾನು ಯಾವುದೇ ಲೈನಿಂಗನ್ನು ಅಟ್ಯಾಚ್ ಮಾಡಿಲ್ಲ. ಈಗ ಇನ್ನೊಂದು ತೋಳಿಗೂ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಸ್ಲೀವ್ಸ್ ಇಲ್ಲಿ ನಾನು ಯಾವುದೇ ಫ್ರಂಟು ಬ್ಯಾಕು ಅಂತ ಏನು ತೆಗ್ದಿಲ್ಲ, ನಾರ್ಮಲ್ಲಾಗಿ ಒಂದೇ ಶೇಪನ್ನು ತೆಗೆದು ಕೂರಿಸಿರೋದು ನೋಡಿ. ಇದಾಯಿತು, ಈಗ ಈ ಕಡೆ ಇದನ್ನು ಕೂರಿಸೋದನ್ನು ತೋರಿಸ್ತೀನಿ. ಕರೆಕ್ಟಾಗಿ ಫಸ್ಟ್ ಏನು ಮಾಡಿ ಈ ಥರ ಹಿಡ್ಕೊಂಡು ನೋಡಿ, ತೋಳು ಕೂರಿಸೋಕ್ಕಿಂತ ಮುಂಚೆ ಹಿಂಗೆ ಹಿಡ್ಕೊಂಡು ನೋಡಿಬಿಟ್ಟು ಆಮೇಲೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿ. ಈಗ ಕರೆಕ್ಟಾಗೈತೆ, ಈಗ ನಾವು ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಸ್ಲೀವನ್ನು ಯಾವುದನ್ನೇ ಕಟ್ಟಿಂಗ್ ಸ್ಟಿಚಿಂಗನ್ನು ಮಾಡಿಲ್ಲ, ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟು. ಇದು ಸೀದಾ ನಾನು ಎಲ್ಲಿಗೆ ಮಾರ್ಕಿಂಗನ್ನು ಹಾಕಿದ್ದೀನೋ ನೋಡಿ, ಇಲ್ಲಿಗೆ ಕರೆಕ್ಟಾಗಿ ಮಾರ್ಕ್. ಇದು ಸೆಂಟರ್, ಮತ್ತು ಇಷ್ಟು ನಾನು 7 ಇಂಚಸ್ಸನ್ನು ಪಫ್ಗೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ, ಈ ಥರ ನೀಟಾಗಿ ಕುಟ್ಕೊಂಬನ್ನಿ.
ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ನೀಟಾಗಿ ಈ ಥರ ಕಾಣಿಸ್ತಾ ಇರ್ತೈತೆ. ಇಲ್ಲಿ ನಾನು ಸ್ಲೀವನ್ನು ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಬಬ್ ಸ್ಲೀವ್ಸ್. ಇದು ಮುಂದಕ್ಕೆ ಹಿಂಗೆ ಪುಷ್ ಆಗುತ್ತೆ, ಅದಕ್ಕೋಸ್ಕರನೇ ಅವರು 6 ಇಂಚ್ ಹೇಳಿದ್ರೆ ನಾನು 7 ಇಂಚಸ್ ತೊಗೊಂಡಿದ್ದೀನಿ. ಪ್ಲಸ್ ಇಲ್ಲಿ 1 ಇಂಚಸ್ ಆ್ಯಡ್ ಆಗಿರೋದ್ರಿಂದ ಹಿಂಗೆ ಹೋಗುತ್ತೆ. ಇದು ಫುಲ್ಲು ಇದೇ ಥರ ಇರೋಲ್ಲ, ಆದ್ದರಿಂದ ನಾನು 7 ಇಂಚಸನ್ನು ತೊಗೊಂಡಿದ್ದೀನಿ. ಪ್ಲಸ್ 2 ಇಂಚಸ್ ನಾನು ಹೇಳ್ತಾನೆ ಇರ್ತೀನಿ ಪಪ್ ಸ್ಲೀವ್ಸ್ಗೆಲ್ಲ. ಪ್ಲಸ್ 2 ಇಂಚಸ್ ಅಳತೆಗಿಂತ 2 ಇಂಚ್ ಎಕ್ಸ್ಟ್ರಾವನ್ನು ನೀವು ತೊಗೊಳ್ಳೇಬೇಕು, ಅದು ಮೇಲಕ್ಕೆ ಹೋಗುತ್ತೆ ಅಂತ ನಾನು ಹೇಳಿದ್ದೀನಿ. ಬ್ಯಾಕಲ್ಲಿ ಒಂದು ಸಿಂಪಲ್ಲಾಗಿರೋಂತಹ, ಏನೂ ಇಟ್ಟಿಲ್ಲ, ಸಿಂಪಲ್ಲಾಗೊಂದು ಇದನ್ನು ಮಾಡಿದ್ದೀನಿ, ಪೈಪಿಂಗನ್ನು ಕೊಟ್ಟಿದ್ದೀನಿ ಅಷ್ಟೇ. ಈ ಥರ ಕೊಟ್ಟು ಮತ್ತು ನಾರ್ಮಲ್ಲಾಗಿ ಡೋರಿಯನ್ನು ಇಟ್ಟಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಇದು ಕೂಡ ನಾರ್ಮಲ್ಲಾಗಿ ಇದರಲ್ಲೇ ಹುಕ್ಸನ್ನು ಹಾಕ್ಬಿಟ್ಟು ಮತ್ತು ಇಲ್ಲೂ ಕೂಡ ಇದನ್ನು ಮಾಡಿದ್ದೀನಿ. ಮಿಷಿನಲ್ಲೇ ನಾನು ಹುಕ್ಸು ಮತ್ತು ರಿಂಗನ್ನು ಎರಡನ್ನೂ ಮಾಡಿಬಿಟ್ಟಿದ್ದೀನಿ. ಟೈಮ್ ಸೇವ್ ಆಗುತ್ತೆ, ನೀವು ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಪಫ್ ಸ್ಲೀವ್ಸನ್ನು ನೀಟಾಗಿ ಹೊಲ್ದು ಅಟ್ಯಾಚ್ ಮಾಡೋದು ಅಂತ ಕಟ್ಟಿಂಗು ತೋರಿಸಿದ್ದೀನಿ, ಸ್ಟಿಚಿಂಗು ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.